ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ್ ನೋನಿ ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ ಟರ್ ಹುಡ್ಗ ಭಾಳ ಶಾರ್ಪ್ ಇದ್ದಾನೆ ಚೆನ್ನಾಗಿದೆ ನೋಡಿ ಒಂದು ಕ್ಯಾರೆಟ್ ಏನು ಸ್ವಲ್ಪ ಆಮೇಲೆ ಅದು ಮುತ್ತು ಒಂದು ಮುತ್ತು ಅದು ಚೆನ್ನಾಗಿ ಓಡ್ತು ಆ ಚೆನ್ನಾಗಿ ಓಡಿದ್ಮೇಲೆ ನಮಗೆ ಇವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಶೆಟ್ಕಂದರು ಅವರೊಂದು ಅನುಪಮ ಅಂತ ಒಂದು ಪಿಚ್ಚರ್ ತೆಗಿದ್ರು ಆ ಪಿಕ್ಚರಲ್ಲಿ ಎಲ್ಲ ಕ್ಯಾರೆಟರು ನನಗೊಂದು ಕ್ಯಾರೆಟ್ ಕೊಟ್ಟರು ಕ್ಯಾರೆಟ್ ಕೊಟ್ಟು ಮಾತಾಡೋದು ಡಿಗ್ರಿ ರೀ ನಾನು ಒಂದು ನಾಲ್ಕು ಸಾವಿರ ರೂಪಾಯಿ ಕಡೆ ಕೊಡ್ತೀವಿ ಸಂಬಳ ಕೊಡ್ತೀನಿ ನಂದು ಪೇಮೆಂಟ್ ಅಬ್ಬಾ ಅಬ್ಬಾ ನಾಲ್ಕು ಸಾವಿರ ರೂಪಾಯಿ ಅಂದರೆ ಏನು ನಾಲ್ಕು ಕೋಟಿ ಸಿಕ್ಕಂಗೆ ಆಗ್ಬಿಡ್ತು ನನಗೆ ನಾಲ್ಕು ಸಾವಿರ ರೂಪಾಯಿ ಅವ ಒಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟರು ಆ ಒಂದು ಸಾವಿರ ರೂಪಾಯಿ ತಗೊಂಡೋಗಿ ಸಿಂಡಿಕೇಟ್ ಬ್ಯಾಂಕ್ ಗಾಂಧಿನಗರದಲ್ಲಿ ಅಕೌಂಟ್ ಓಪನ್ ಮಾಡಿ ಅಲ್ಲಿಂದ ಆ ಪಿಕ್ಚರ ಪಾರ್ಟ್ ಮಾಡ್ತಿದ್ದೆ ಅದರಲ್ಲೂ ಒಂದು ಅನ್ಎಕ್ಸ್ಪೆಕ್ಟೆಡ ಒಂದು ಸೀಕ್ವೆನ್ಸ್ ನನಗೆ ಸಿಕ್ತು ನನ್ನ ಅದೃಷ್ಟಕ್ಕೆ ಬರ್ತಾಳೆ ಕನಸಿರಾಣಿ ತತ್ತಾಳೆ ಮುತ್ತಿನ ಪೇಣಿ ಕೊಡ್ತಾಳೆ ಮುತ್ತಿನ ಪೇಣಿ ರೆಡಿ ಮಾಡು ಚಿನ್ನದ ದೋಣಿ ತೇಲಾಡಿ ಈಜಾಡಿ ಕೂಡಿ ನೀ ಕುಣಿ ಈ ಸಾಂಗ್ ಅದು ಆ ಸಾಂಗ್ನಲ್ಲಿ ನಾಗು ಉಮೇಶ ನಾನು ಬಿ ಕೆ ಶಂಕರ ಅವನು ಮುಕುಂದ ಅಂತಿರೋರು ಹರ್ಷವರ್ಧನ್ ಅಂತ ಈ ಐದು ಜನ ನಮ್ಮ ನಮ್ಮ ಮೇಲೆ ಸಾಂಗ್ ತೆಗಿಬೇಕು ರೇಣುಕಾ ಶರ್ಮ ಅವರು ಡೈರೆಕ್ಟು ನಮ್ಮ ಪ್ರಭುದೇವರಪ್ಪ ಅವರು ಮೂಗೂರು ಸುಂದರಮ್ಮ ಡ್ಯಾನ್ಸ್ ಮಾಸ್ಟ್ರು ಸಾಂಗ್ ಮಾಡಿದ್ರೆ ಸರ್ ಯಾವ ಇವ್ರಿಗೆ ಡ್ಯಾನ್ಸ್ ಹೊತ್ತಲ್ಲ ಯೋ ಹೆಂಗೆ ತೆಗೀಲಿ ಸರ್ ಯಾರ ಮೇಲೆ ತೆಗೀಲಿ ಸರ್ ಸಾಂಗ್ ನಾನು ಅಂತ ಸರ್ ತೆಗೀಲಿ ಸರ್ ಹೆಂಗೋ ಮಾಡಿ ಅಂತಂದರು ಆಮೇಲೆ ನನ್ನ ಕರೆದ್ರು ಏ ಡಿಂಗ್ರಿ ನಾನೊಕ್ಕೆ ಸ್ಟೆಪ್ ಚಪ್ತೇನು ಚೆಸ್ ಆಗಮ್ರ ಅಂತ ಹ್ಞೂ ಮಾಡ್ತೀನಿ ಸರ್ ಅಂದ ಒಂದು ಬೀಚ್ ಜಮ್ಗೆ ಒಂದು ಬಾಗಿಲು ಒಳಗಡೆಯಿಂದ ಎರಡು ಕಾಲು ಅಗಿಸ್ಕೊಂಡು ಈ ನಾಗೇಶ್ ಅವರು ಮಾಡ್ತಾಯಿದ್ರು ಆ ಸ್ಟೆಪ್ ನನಗೆ ಹೇಳಿದ್ರು ಆ ಸ್ಟೆಪ್ ಮಾಡ್ಕೊಂಡು ಬಂದೆ ಫುಲ್ ಖುಷಿಯಾಗ್ರು ಡ್ಯಾನ್ಸ್ ಮಾಸ್ಟ್ರು ಮುಗಿಸ್ ಸರ್ ಇವನ್ನೆಲ್ಲ ತೆಗ್ದು ಸರ್ ಸಾಂಗ್ ಡಿಂಗ್ರಿ ಮೇಲೆ ಹಂಗಾಗಿ ನಾನೇ ಅದು ಸೆಂಟರ್ ಆಫ್ ಗ್ರಾವಿಟಿ ನನ್ನ ಹುಡುಗಿ ಡ್ರೆಸ್ ಹಾಕ್ಕೊಂಡು ಸಾಂಗ್ ಮಾಡಿ ಈಗಲೂ ಆ ಸಾಂಗು ಇಡೀ ಕರ್ನಾಟಕದಾದ್ಯಂತ ಎಲ್ಲೇ ಹೋದರೂ ನಾನು ಇಷ್ಟು ವಯಸ್ಸಾದರೂ ಕೂಡ ಸಾರ್ ನಿಮ್ಮದು ಏನು ಸರ್ ಅನ್ನಪ ಡ್ಯಾನ್ಸ್ ಬರ್ತಾಳೆ ಚಿನ್ನದ್ರೋಣಿ ಈಗಲೂ ನೆನೆಸ್ಕೊಳ್ತಾರೆ ಎವರ್ ಗ್ರೀನ್ ಸಾಂಗ್ ಅದು ನನ್ನ ಜೀವನದಲ್ಲಿ ಮರೆಯಲಾಗದಂತಹ ಘಟನೆ ಅಲ್ಲಿಂದ ಮುಂದೆ ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ದೆ ಒಂದು ಸತಿ ಅಬ್ಬಾಯ್ ಒಂದು ಪಿಕ್ಚರ್ ಅಲ್ಲೊಂದು ಉಂಟು ಇಲ್ಲೊಂದು ಯಾವುದೋ ಒಂದು ಪಿಕ್ಚರು ಆ ಪಿಕ್ಚರಲ್ಲಿ ಒಬ್ಬ ಅಸ್ಟೆಂಟ್ ಡೈರೆಕ್ಟ್ರು ಪಾರ್ಟ್ ಮಾಡಿದ್ದಾನೆ ಮಾಡಿದಕ್ಕೆ ಡಬ್ಬಿಂಗ್ ಬಂತು ಡಬ್ಬಿಂಗ್ ಮಾತಾಡಬೇಕಾಯ್ತು ಅವನು ಸ್ವಲ್ಪ ಬುಸಿನ ಪಾರ್ಟಿ ಅಸ್ಟೆಂಟ್ ಡೈರೆಕ್ಟ್ರು ನಂಜುನ್ ಗೌಡನ ಡಬ್ಬಿಂಗ್ ಮಾಡೋಕ್ಕೆ ಬರ್ತಾಯಿಲ್ಲ ಯಾರ ಕೈ ಮಾಡಿಸೋದು ಇವನು ಸೂಟಬಲ್ ಆಗುವಂಥ ವಾಯ್ಸ್ ಬೇಕಲ್ಲ ಯಾರಿಗೆ ಯಾರಿಗ ಕೊನೆಗೆ ಅವರು ಯಾರೋ ಹೇಳಿದ್ರು ಸರ್ ಡಿಂಗ್ರಿ ನಾಗರಾಜ್ ಅಂತ ಆರ್ಟಿಸ್ಟ್ ಇದ್ದಾನೆ ಬಹುಶಃ ಅವರು ವಾಯ್ಸ್ ಇವರಿಗೆ ಮ್ಯಾಚ್ ಆಗ್ಬೋದು ಸರ್ ಅವ್ರದ್ದು ಹಾಗೆ ಇದೆ ಸರ್ ವಾಯ್ಸು ಅಬ್ಬಾಯ್ ನಾಡು ಏ ಕರ್ಕಂಬ್ರವನ್ನ ಡಿಂಗ್ರಿ ಅವ್ರನ್ನ ಯಾರು ಅವರು ಬಂದರು ಕರ್ಕಂಬಂದರು ನನಗೆ ಮದ ನಾನು ಮಾತಾಡ್ಬಿಟ್ಟೆ ಡಬ್ಬಿಂಗ್ ವಾಯ್ಸ್ ಕೊಟ್ಟೆ ಅವನಿಗೆ ಫುಲ್ ಖುಷಿಯಾಗ್ಬಿಟ್ರು ಅಲ್ಲಿ ಅಬ್ಬಾಯಿ ನಾಡೋರು ಏನು ನೀನು ಹೆಸರು ಡಿಂಗ್ರಿ ಏನು ತೆಲುಗು ಮಾತಾಡೋರು ನಾಯ್ಡುಗಳು ಅಂತ ಗೊತ್ತಾಯ್ತು ಅಲ್ಲಿಗೆ ಅವ್ರಿಗೆ ಅಬ್ಬಾಯಿ ನಾಡು ನಾವು ಸ್ವಲ್ಪ ಕ್ಲೋಸ್ ಅದು ಅಲ್ಲಿಂದ ಮುಂದೆ ಅಬ್ಬಯ್ ಅವರು ಎಷ್ಟು ಪಿಚ್ಚರ್ ತೆಗೆದ್ರು ಎಲ್ಲ ಪಿಚ್ಚರ್ ನನಗೊಂದು ಅವಕಾಶ ಎಲ್ಲ ಪ್ರತಿಯೊಂದು ಪಿಕ್ಚರ್ ಡಿಂಗ್ರಿ ಇರಲೇಬೇಕು ಆ ಥರ ಅಬ್ಬಯ್ ನಾಡೋರು ಸರ್ಕಾರ ಸೇರ್ಕೊಂಡ್ಮೇಲೆ ಅಲ್ಲಿಂದ ಬೆಳ್ಕೊಂಡು ಇಲ್ಲಿಂದ ಬೆಳ್ಕೊಂಡು ಕೊನೆಗೆ ಒಂದು ಮದುವೆ ಅನ್ನೋದು ಘಟ್ಟ ಬಂತು ಎಂಬತ್ತ ಎಂಬತ್ತೆರಡನೇ ಇಸ್ವಿಲಿ ಅವರು ಕಂಠದಾನ ಕಲಾವಿದರು ಅವ್ರಿಗೂ ನಮಗೂ ಕೊನೆಗೆ ಗುರುರಾಜ್ ನಾಯ್ಡು ಅವರು ಅವರು ಇವರೆಲ್ಲ ಸೇರಿಕೊಂಡು ನಮ್ಮಿಬ್ಬರು ಮದುವೆ ಮಾಡ್ತರು ಒಬ್ಬ ಮಗಳು ಊಟದ್ದು ಧನಿಯಶ್ರೀ ಅಂತ ಅವಳು ಇವಾಗ ಅವಳು ದೊಡ್ಡ ಒಂದು ಸ್ಕೂಲ್ಗೆ ಪ್ರಿನ್ಸಿಪಾಲ್ ಆಗಿದ್ದಾರೆ ಒಂದು ಮಗು ಇದೆ ಅವ್ರ ಪಾಡಿಗೆ ಅವ್ರಿಗಿದ್ದಾರೆ ಆಮೇಲೆ ಸೌರಮಂಗ್ಳವ್ರು ತೀರೋದ್ರು ಸೌರವಂಗಳ ತೀರೋದ್ಮೇಲೆ ಇನ್ನೊಬ್ಬರು ಮದುವೆ ಮಾಡ್ಕೊಂಡು ಮಾಲಾ ಅಂತ ಅವ್ರಿಗೊಬ್ಬ ಹುಡುಗ ಇದ್ದ ಊಟ ಅವನೇ ರಾಜವರ್ಧನ್ ಅಂತ ಈಗೇನು ಪ್ರೆಸೆಂಟ್ ಬಿಚ್ಚುಗತ್ತೆ ಅನ್ನೋ ಪಿಚ್ಚರನ್ನು ಪಾಠ ಮಾಡ್ತಾ ಇದ್ದಾನೆ ಅವನೇ ಏನು ನನ್ನ ಮಗ ಅಂದರೆ ಏನು ನನ್ನಂಗಿಲ್ಲ ಸಿಕ್ಸ್ ಪಾಯಿಂಟ್ ಟೂ ಇದ್ದಾನೆ ನಾನು ನನ್ನ ಮಗನ ಹಿಂಗೆ ನೋಡಬೇಕು ಅಂಥ ರಾಜಾನುಭವ ಒಳ್ಳೆ ಹೈಟು ವೈಟು ಸುರದೃಪಿ ಹುಣ್ಣು ಹುಡುಗ ಚಿಕ್ಕ ವಯಸ್ಸು ಇಪ್ಪತ್ತೊಳ ಇಪ್ಪತ್ತೆಂಟು ವರ್ಷ ಅಷ್ಟೇ ಅವನಿಗೀಗ ಒಂದು ಎರಡು ಮೂರು ನಾಲ್ಕು ಪಿಕ್ಚರ್ ಆಗಿದೆ ಇವಾಗ ಬಿಚ್ಚು ಗತ್ತಿ ಅಂತ ಬರ್ತಾಯಿದೆ ಭಾಳ ಫೇಮಸ್ ಚಿತ್ರದ ಹಿಸ್ಟಾರಿಕಲ್ ಪ್ಲೇ ಅದರ ಅವನು ಪಾಟ್ ಮಾಡ್ತಾಯಿದ್ದಾನೆ ಅವನು ದೊಡ್ಡ ಹೀರೋ ಆಗ್ತಾನೆ ಇವತ್ತೆಲ್ಲ ಆಗೋ ಚಾನ್ಸಸ್ ಇದೆ ಆಗ್ತಾನೆ ನಾವೀಗ ಸ್ವಲ್ಪ ಈ ನಲವತ್ತು ಮೂರು ನಲ್ವತ್ನಾಲ್ಕು ವರ್ಷದಲ್ಲಿ ಎಪ್ಪತ್ತಾರು ಎಪ್ಪತ್ತುಗಳಿಂದ ಪ್ರಾರಂಭವಾಗಿದ್ದ ಪರಸಂಗದ ಇಂದ ಇಲ್ಲಿವರೆಗೂ ಒಂದು ಐನೂರ ಐವತ್ತು ಐನೂರ ಅರವತ್ತಿರ ಪಿಕ್ಚರ್ನ ಪಾಟ್ ಮಾಡಿದ್ದೀನಿ ಹೀಗೆ ನಮ್ಮ ಚಿತ್ರ ಪ್ರಪಂಚ ನಡೀತಾ ಇದೆ ಈಗ ಪ್ರಪಂಚ ಸಿನಿಮಾ ರಂಗದಲ್ಲಿ ಸ್ವಲ್ಪ ನಮಗೆ ಬೇಡಿಕೆ ಕಮ್ಮಿ ಇದೆ ಯಾಕಂದರೆ ಹೊಸ ನೀರು ಬಂದು ಹಳೆ ನೀರು ಕೊಚ್ಕೊಂಡು ಹೋಯ್ತಂಥ ಅಂತ ಗಾದೆನೇ ಇದೆ ಹಾಗಾಗಿ ನಾವೆಲ್ಲ ಮೂಲ ಗುಂಪಾಗಿದ್ದೀವಿ ಆದರೂ ಕೂಡ ಚಲನಚಿತ್ರ ವರ್ಷಕ್ಕೆ ಒಂದೋ ಎರಡೋ ಮೂರೋ ಎಲ್ಲೋ ಮಖ ತೋರಿಸ್ತಿರ್ತೀವಿ ಜೀವನಕ್ಕೆ ಜೀವನಕ್ಕೇನು ಮಾಡ್ತೀರ ನೀವು ಅಂತ ಅನ್ಬೋದು ನನ್ನ ರಂಗಭೂಮಿ ನಾನು ಹುಟ್ಟಿದ್ದು ಬೆಳೆದು ರಂಗಭೂಮಿ ಆದ ಕಾರಣ ವೃತ್ತಿ ರಂಗಭೂಮಿಯಲ್ಲಿ ಜೀವನ ಮಾಡ್ಕೊಂಬರ್ತಾಯಿದ್ದೀನಿ ಉತ್ತರ ಕರ್ನಾಟಕದಲ್ಲಿ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಾಟ್ಯ ಕಂಪ್ನಿಗಳಿವೆ ಆ ನಾಟ್ಯ ಕಂಪ್ನಿಗಳಿಗೆ ಈಗಲೂ ತಿಂಗಳಲ್ಲಿ ಒಂದು ಹತ್ತು ಹತ್ತು ದಿವಸ ಯಾವುದೋ ಕಂಪ್ನಿಯಲ್ಲಿ ಯಾವುದೋ ಬಣ್ಣ ಹಚ್ಕೊಂಡು ಯಾವುದೋ ಪಾರ್ಟು ಚನ್ನಪ್ಪ ಚೆನ್ನಗೌಡ ಬಸ್ ಕಂಡಕ್ಟ್ರು ನನಗಂಡ ಬಲು ಬಣ್ಣ ಮಂಗಲಿಗೆ ಅಣ್ಣ ತಂದಾರ್ತಿಗೆ ಹೀಗೆ ಎಲ್ಲ ಯಾವುದೋ ನಾಟಕಗಳು ಆಡ್ತಿರ್ತೀವಿ ಆ ನಾಟ್ಯದಲ್ಲಿ ಎವರಿ ರೀ ಕ್ಯಾಂಪ್ಗೆ ಹೋಗಿ ಒಂದು ಅತಿಥಿ ನಾಟನಾಗಿ ಒಂದು ಮೂರು ದಿವಸ ಅಂತಾರೆ ಐದು ದಿವಸ ಆಗುತ್ತೆ ಕಲೆಕ್ಷನ್ ಚೆನ್ನಾಗುತ್ತೆ ಹತ್ತು ದಿವಸ ಅಂತಾಗುತ್ತೆ ಹಾಗೆ ಅದರ ಜೀವನ ನಡ್ಕೊಂಡು ಹೋಗ್ತಾಯಿದೆ ಈಗ ನಾನು ಪ್ರೆಸೆಂಟು ಚಲನಚಿತ್ರರಂಗದಲ್ಲೂ ಇದ್ದೇನೆ ರಂಗಭೂಮಿನಲ್ಲೂ ಇದ್ದೇನೆ ನನಗೂ ಸಾಕಷ್ಟು ಆ ಪ್ರಶಸ್ತಿಗಳೆಲ್ಲ ಬಂದಿದೆ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ ರಾಜ್ಕುಮಾರ್ ಅವರು ತಮ್ಮ ವರದಣ್ಣನ ಪ್ರಶಸ್ತಿ ಬಂದಿದೆ ಆಮೇಲೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಎಲ್ಲ ಪ್ರಶಸ್ತಿ ಬಂದಿದೆ ನಾನೊಂದು ಸ್ವಲ್ಪ ಡಾಕ್ಟ್ರೇಟನ್ನು ಪ್ರಶಸ್ತಿ ಬೇರೆ ಕೊಟ್ಟಿದ್ದಾರೆ ನನಗೆ ಅದು ಏನು ನೋಡ್ಕೊಟ್ಟರು ಗೊತ್ತಿಲ್ಲ ಡಾಕ್ಟ್ರ್ ಆದರೂ ಇಟ್ಕೊಂಡಿದ್ದೆ ಸುಮ್ಮನೆ ಜಾಬ್ನಲ್ಲಿ ಇಟ್ಕೊಂಡಿದ್ದೆ ಹೊರಗಡೆ ಬಿಟ್ಟಿಲ್ಲ ನಾನು ಡಿಂಗ್ರಿ ನಾಗರಾಜ್ ಅಂತ ಈಗ ಸುಮ್ಮನೆ ಎಲ್ಲ ಪಾತ್ರಗಳು ಮಾಡ್ತಾಯಿದ್ದೀನಿ ಜೀವನ ಒಂಥರ ನಡೀತಿದೆ ನಾವು ಜೀವನದ ಸಂಧ್ಯಾಕಾಲಕ್ಕೆ ಬಂದು ನಿಂತಿದ್ದೀವಿ ಯಾವಾಗ ಸೂರ್ಯ ಮುಳುಗ್ತಾನೆ ಅಂತ ಗೊತ್ತಿಲ್ಲ ನನ್ನ ಈ ಫಿಲಮ್ ಕೆರಿಯರಲ್ಲಿ ಪ್ರಸಂಗದ ಗೆಂಡೆ ತಿಮ್ಮೆಯಿಂದ ಹಿಡಿದು ಇಲ್ಲಿವರೆಗೂ ಏನು ಐನೂರ ಐನೂರ ಅರವತ್ತು ಪಿಚ್ಚರ್ ಪಾಠ ಮಾಡಿದ್ದೀನಿ ಯಾವ ಡೈರೆಕ್ಟರ್ ಹತ್ರನೋ ಯಾವ ಪ್ರೊಡ್ಯೂಸರ್ ಹತ್ರ ಹೋಗಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿಲ್ಲ ಕೇಳಿದ್ದು ಹಿಸ್ಟ್ರಿನ ರಿಕಾರ್ಡೇ ಇಲ್ಲ ಅಲ್ಲ ಅವರಾಗಿ ಅವರೇ ಅವರೇ ಬಂದು ಅವರೇ ಕರೆದು ಅವರೇ ಪಾಟ್ ಮಾಡಿಸಿ ಕಳಿಸಿದ್ದ ನಾನು ಮಾತ್ರ ಹೇಳೋದು ಆ ಚಲನಚಿತ್ರ ರಂಗ ಈ ಪಿಕ್ಚರು ಅಷ್ಟೇ ನಾನು ಹುಡ್ಕೊಂಡು ಹೋಗಿಲ್ಲ ಆ ಚಲನಚಿತ್ರರಂಗನ ನುಡ್ಕೊಂಬಂದು ನಾನು ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದೆ ಅಷ್ಟೇ ವಿನಃ ನಾನಾಗ ನಾನು ಹುಡ್ಕೊಂಡು ಹೋಗಿದ್ದು ಯಾವುದು ಇಲ್ಲ ಆವಾಗ ರಂಗ ಅಂದರೆ ಒಂದು ಕುಟುಂಬ ಅಣ್ಣವರೇ ಆಗಲಿ ಕಲ್ಯಾಣ್ ಕುಮಾರ್ ಆಗಲಿ ಉದಯ್ ಕುಮಾರ್ ಆಗಲಿ ರಾಜ್ಕುಮಾರ್ ಆಗಲಿ ಆಗಲಿ ಸುಂದರ್ ಸುಂದರ ಆಗಲಿ ಯಾರೇ ಆಗಲಿ ಎಲ್ಲರೂ ಚಿತ್ರ ಒಂದು ಪಿಚ್ಚರ್ನ ಇಷ್ಟು ಜನ ಪಾತ್ರಿದಾರಿದ್ರೆ ಮಧ್ಯಾಹ್ನ ಲಂಚ್ ಆದ ತಕ್ಷಣ ಎಲ್ಲರೂ ಒಂದೇ ಪಂಕ್ತಿ ಕೂತ್ಕೊಳ್ಳೋದು ಟೇಬಲ್ಗೆ ಬಲಿಯಲ್ಲಿ ಎಲ್ಲ ಕೆಳಗಡೆ ಊಟ ಮಾಡೋದು ಎಲ್ಲರೂ ಅಸೆ ಆ ರಾಜ್ಕುಮಾರ್ ನಾನ್ ವೆಜ್ ತಿಂದರೆ ಆ ಪ್ರೊಡಕ್ಷನ್ ಬಾಯಿ ಚೀಫ್ ಜೂನಿಯರ್ಸ್ ಅವರು ಅದನ್ನೇ ತಿನ್ನೋರು ಇವರೇನು ತಿಂತಾರೆ ಅದನ್ನೇ ತಿನ್ನೋರು ಅದನ್ನು ಹೀಗೆ ಒಂದು ಕುಟುಂಬದ ಥರ ಇರ್ತಿದ್ರು ಎಲ್ಲಾರು ತಿರ್ತಾರೆ ಮಾತಾಡ್ಕೊಂಡು ತಮಾಷೆ ನಾವಂತೂ ಮುಸ್ರಿಗೆ ಎಷ್ಟು ಮೂರ್ತಿವ್ರು ನಾವೆಲ್ಲ ಅನಂತನಾಗೂ ಲಕ್ಷ್ಮಿ ಇದ್ದರೆ ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಾಕು ಕಾರ್ಡ್ ಸಾರ್ದಾಗ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಕಾರ್ಡ್ ಸಾಗೋದು ಆ ಶಾರ್ಟ್ ಅಂತ ಹೋಗೋದು ಕಾರ್ ಇರ್ ಆಮೇಲೆ ಅದರಲ್ಲಿ ಸೋಮಶೇಖರ್ ಅವರ ಪಿಕ್ಚರ್ ಅಂತೂ ಫಸ್ಟು ಲೊಕೇಶನಲ್ಲಿ ಕಾರ್ಡ್ ಸಾಗೋ ಟೇಬಲ್ ರೆಡಿ ಆಗೋದು ಅಂಬರೀಷ್ ಆಗಲಿ ಇವ್ ಮಂಜುಳಾವ್ರು ಆಗಲಿ ನಾನಾಗಲಿ ಇನ್ನೊಬ್ಬರಾಗಲಿ ಮಿಸ್ ಎಸ್ಸಿನಾಗಲಿ ಅಂದ್ರೆ ಆ ಸೋಮಶೇಖರ್ ಅವ್ರ ಜಾಗದಲ್ಲಿ ನಾವು ಹುಡ್ಕೊಂಡು ಹೋಗೋದು ಇಸ್ಬಿಟ್ಟಾಡೋಕ್ಕೆ ಟೈಮ್ ಪಾಸ್ ಮಾಡೋಕೋ ಆ ಥರ ಎಲ್ಲ ಭಾಳ ಅಂಬರೀಷ್ ಅವರು ಎಲ್ಲ ಭಾಳ ಒಂದೇ ಕುಟುಂಬದವ್ರ ಥರ ಇರ್ತಿದ್ವಿ ಆದರೆ ಈಗ ಹಾಗಲ್ಲ ಅದೆಲ್ಲ ಮಾಯ ಆಗೋಗ್ಬಿಡ್ತು ಇವಾಗ ಊಟ ಅಂದರೆ ಊಟ ಕೂತ್ಕೊಂಡ್ರೆ ಪ್ಯಾಕಪ್ ಅಂದ ತಕ್ಷಣ ಆವಾಗ ನಾವು ಪ್ಯಾಕಪ್ ಬಂದಾಗಲೇ ಬಣ್ಣ ಆಡಿಸೋದು ಕೊಬ್ಬರಿ ಎಣ್ಣೆ ಈಗ ನಾನೇ ಅಲ್ಲ ರಾಜ್ಕುಮಾರ್ ಅವ್ರಿಗೂ ಈ ಚಿತ್ರರಂಗ ಕಳಿಸಿರೋದು ನಮ್ಮ ಪಾಠ ಪ್ಯಾಕಪ್ ಬಂದ ತಕ್ಷಣ ಆವಾಗ ಕೊಬ್ಬರಿ ಎಣ್ಣೆ ಕೊಡಪ್ಪ ಅಲ್ಲಿವ್ರಿಗೆ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಶಾರ್ಟ್ ಬಂದಿದ್ರು ಕೂಡ ನಾನು ಸುಮ್ಮನೆ ಕೂತಿರ್ತಿದ್ದು ಎಲ್ಲರೂ ಅಷ್ಟೇ ದೊಡ್ಡ ದೊಡ್ಡವರೇ ಕೂತಿರೋ ನಾವ್ಯಾವ ಮಹಾನ್ ಆಮೇಲೆ ಬ್ರೇಕ್ ಅಂದ ತಕ್ಷಣ ಹೋಗಿ ಊಟ ಕೂತ್ಕೊಳ್ತಿದ್ದು ಈಗ ಏನು ಕೆಲಸ ಇಲ್ಲ ಅಂದಾಗ ನಾವು ಹೋಗಿ ಊಟ ಮಾಡಿಬಿಡ್ತಾರ ಹಂಗಲ್ಲ ನಮಗೆ ಬ್ರೇಕ್ ಅನ್ಬೇಕು ಡೈರೆಕ್ಟ್ರು ಆ ಬ್ರೇಕ್ ಅಂದ ತಕ್ಷಣ ಊಟ ಆಮೇಲೆ ಸಾಯಂಕಾಲ ಬ್ರೇಕ್ ಅಂದ ತಕ್ಷಣ ಟಿಫನು ಬ್ಯಾಕಪ್ ಬಂದ ತಕ್ಷಣ ಬಣ್ಣ ಹೀಗೆ ಯಾವುದು ಸಿಸ್ಟಮೆಟಿಕ್ ಆಯ್ತವ ಡೈರೆಕ್ಟ್ರ್ ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಳ್ಳೋರು ಇವನ್ ಅವರು ಎದ್ದು ನಿಂತ್ಕೊಳ್ಳೋರು ಡೈರೆಕ್ಟರ್ ಅಷ್ಟೊಂದು ಬೆಲೆ ಕೊಡೋರು ಈಗ ಹಂಗಲ್ಲ ಡೈರೆಕ್ಟ್ಗೆ ಹೋದರೆ ಆ ಹೀರೋ ಬಂದಕ್ಷಣ ಎದ್ದು ನಿಂತ್ಕೊತ ಅಣ್ಣ ಏನಣ್ಣ ಏನ ಅವ್ನು ನೋಡಪ್ಪ ನಾನು ಸಾಯಂಕಾಲ ಹೋಗ್ಬೇಕು ಬೇಗ ಹೋಗ್ಬೇಕು ಬಂದಿರೋದೇ ಮಧ್ಯಾಹ್ನ ಬಂದಿದ್ದಾನೆ ಅವನು ಸಾಯಂಕಾಲ ಹೊಟ್ಟು ಹೋಗ್ಬೇಕು ಅವನು ನಾಲ್ಕು ಐದು ಆರು ಗಂಟೆಗೆ ಹೊರಟುಬಿಡ್ಬೇಕಂತ ಹಾಂ ಇನ್ನೊಂದು ಸೀನ್ ಇತ್ತು ಏಯ್ ನಾಳೆ ನಾನು ರಿಲೀಸ್ ಮಾಡ್ತೀನಿ ಪಿಕ್ಚರು ನಾಳೆ ನಾ ಯಾವೆಲ್ಲ ಮಾಡ್ಕೊಂಡ್ರಾಯ್ತು ಈ ಥರ ಒಂದು ಬಂದುಬಿಟ್ಟಿದೆ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ನೋರಿಗೆ ಜಾಸ್ತಿ ಬೆಲೆ ಇಲ್ಲ ದುಡ್ಡು ಅನ್ನೋ ಪ್ರೊಡ್ಯೂಸರ್ಗೂ ಬೆಲೆ ಇಲ್ಲ ಹಂಗಾಗ್ಬಿಟ್ಟಿದೆ ಹೀರೋ ಒಬ್ಬನಿಗೆ ಹೀರೋ ಹೀರೋಯಿನ್ ಇವ್ರಿಗೂ ಮಾತ್ರ ಬೆಲೆ ವಿನ ಇನ್ಯಾರಿಗೂ ಇಲ್ಲ ಅದ್ರದ್ದು ಇವಾಗ ಕಾರವಾನ ಅಂತ ಬಂದಿದೆ ಆವಾಗ ನಮಗೇನು ಕಾರವಾನಗಿ ಇಲ್ಲ ಯಾವುದೋ ಮರದ ಕೇಳಿದ್ರೆ ಟವಲ್ ಹಾಸ್ಕೊಂಡು ಅಲ್ಲೇ ಇಸ್ಬಿಟ್ಟು ಆಡ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಕಾ ಮಾತಾಡ್ಕೊಂಡು ಕಾಲ ಕಳೀತಿದ್ವಿ ಹಾಂ ನಮಗೆ ಇದೆಲ್ಲ ಗೊತ್ತಿಲ್ಲ ಈಗ ಹೀರೋ ಹೀರೋಯಿನ್ ಎಲ್ಲರೂ ಬಂದಿರ್ತಾರೆ ಎಲ್ಲ ಊಟ ಮಾಡಿದ್ರೆ ಅವರೆಲ್ಲ ಅವ್ರ ಜಾಗದಲ್ಲೇ ಮಾಡ್ತಾರೆ ಇಲ್ಲಿ ಜನಗಳ ಜೊತೆ ಸೇರೋದಿಲ್ಲ ನೀನು ಶಾರ್ಟ್ ರೆಡಿ ಅಂದಾಗ ಬರ್ತಾರೆ ಕೇಳ್ತಾರೆ ನಿಂತ್ಕೊಂಡು ಮಾಡ್ತಾರೆ ಮುಗಿದ ತಕ್ಷಣವೇ ಓ ಕಟ್ ಅಂದ ತಕ್ಷಣವೇ ಹೋಗ್ಬಿಡ್ತಾರೆ ತಿರ್ಗಿ ಅವ್ರು ಕರ್ಕೊಂಬರ್ಬೇಕಾದ್ರೆ ಅರ್ಧ ಮುಕ್ಕಾಲು ಗಂಟೆ ಬೇಕು ಈ ಇಂಡಸ್ಟ್ರಿ ಇವಾಗ ಇಷ್ಟು ಮಟ್ಟಿಗೆ ಮಾರ್ಪಾಟಾಗಿದೆ ಆವಾಗ ದುಡ್ಡಿಲ್ದಿರೋದು ಮಾನ ಮರ್ಯಾದೆ ಗೌರವ ಎಲ್ಲ ಇತ್ತು ಈಗ ದುಡ್ಡಿದೆ ಇನ್ಯಾವುದೂ ಇಲ್ಲ ಬರೀ ಸಿನಿಮಾದಲ್ಲಿ ಪಾತ್ರ ಮಾಡೋದು ದೊಡ್ಡದಲ್ಲ ಅದಕ್ಕೆ ನಾವು ನಮ್ಮನ್ನು ತೊಡಗಿಸ್ಬೇಕು ಆ ಕಲೆ ಅನ್ನೋದು ಬರಬೇಕು ಅದು ಹೇಳ್ತಾರೆ ಕಲೆ ಆ ಲೇ ಅನ್ನೋ ಅಕ್ಷರ ಮನುಷ್ಯನಲ್ಲಿ ನಾಲ್ಕು ವಿಧದಲ್ಲಿ ಕಾಳತಂತೆ ಯಾಕೆತ್ವ ಲೆ ಒಂದು ಮನೆಗೆ ತೊಲೆ ಅಡುಗೆ ಮನೆಗೆ ಒಲೆ ಮನುಷ್ಯನಿಗೆ ತಲೆ ಜೀವನಕ್ಕೆ ಕಲೆ ಹೀಗಾಗಿ ಹೀಗಾಗಿ ಈ ಕಲೆ ನಂಬ್ಕೊಂಡು ಬಂದವರು ಕಲೆಗೆ ನಾವು ಜೀವನ ಕೊಡಬೇಕು ಅದು ನಮ್ಗೆ ಕೊಟ್ಟ ಮೇಲೆ ನಾವು ಅದಕ್ಕೆ ಗೌರವ ಕೊಡಬೇಕು ಹಾಗಿರ್ಬೇಕು ವಿನಃ ಈಗ ಕಲೆ ಗಿಲೆ ಏನಿಲ್ಲ ಬರೀ ದುಡ್ಡು ಮಾಡೋಕೆ ಅಷ್ಟೇ ದುಡ್ಡಿನ ವ್ಯವಹಾರದಿಲ್ಲ ಅದು ದುಡ್ಡು ಮಾಡೋಕ್ಕೆ ಬಂದವರೆಲ್ಲ ದುಡ್ಡು ಮಾಡ್ಬೋದು ವಿನಃ ಅವರಲ್ಲಿ ನ್ಯಾವಂಥ ಕಲೆಯನ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ನಾವು ಅಲ್ಲಿ ಸಿಕ್ಕಲ್ಲ ಅಲ್ಲಿ ಇವ್ರು ಯಾರೂ ಸಿಕ್ಕಲಿಲ್ಲ ಡಿಂಗ್ನ ಕರ್ಕೊಂಬಾರಪ್ಪ ಡಿಂಗ್ನ ಒಂದು ಎರಡು ಮೂರು ಒಂದು ದಿವಸ ಸರ್ ಒಂದು ಡೇಟ್ ಬೇಕು ಎಷ್ಟು ಬೇಕು ಅಣ್ಣ ಎಷ್ಟು ಕೊಡ್ತೀರ ನಾನು ಅಂತ ಕೇಳಿದ್ರೆ ಅಣ್ಣ ಏನಣ್ಣ ಒಂದು ಐದು ಸಾವಿರ ರೂಪಾಯಿ ಕೊಡ್ಬೋದು ಏನೇ ಅಲ್ಲ ಕಣಿ ಇಷ್ಟು ವರ್ಷ ಸರ್ವಿಸಾಗಿ ಇಂಥ ಸೀನಿಯರ್ ಆರ್ಟಿಸ್ಟ್ಗೆ ದಿನಕ್ಕೆ ಐದು ಸಾವಿರ ರೂಪಾಯಿ ಇದ್ದು ತಗೊಳಕ್ಕೆ ನನಗಂತೂ ಬೇಜಾರಾಗಲ್ಲ ಕೊಡೋಕೆ ನಿನಗೆ ಬೇಜಾರು ಆಗೋಲ್ಲವಾ ಅಟ್ಲೀಸ್ಟ್ ಒಂದು ಹತ್ತು ಸಾವಿರ ರೂಪಾಯಿ ನಮ್ಮ ಯೋಗ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಎಲ್ಲಿ ಕಳ್ದ್ರು ಹಾಗೆ ದೂರ ಹಂಗಾಗಿ ಈ ಪಿಕ್ಚರ್ ತೆಗಿಯೋ ಮೇಕಿಂಗ್ ಆಫ್ ಅದು ಕೂಡ ಭಾಳ ಕಮ್ಮಿ ಆಗಿಬಿಟ್ಟಿದೆ ಈ ಉಳ್ಳವರು ಶಿವಾಲಯ ಮಾಡುವವರೇ ಅಂತ ಕೋಟೆಗಟ್ಟಲೆ ಹಾಕಿ ಕುರುಕ್ಷೇತ್ರ ತೆಗಿತಾರೆ ಆದರೆ ಅದನ್ನೇ ಬೇರೆಯವ್ರು ಏನು ಇದ್ದಾರೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಬರೀ ಏಳೆಂಟು ದಿವಸ ಶೂಟಿಂಗ್ ಮಾಡಿಬಿಡ್ತಾರೆ ಮಕ್ಕಿ ಕಮ್ಮಿ ಮಿ ಅವ್ರಿಗೇನು ಸಬ್ಸಿಡಿ ಬೇಕು ಸಬ್ಸಿಡಿ ಮೇಲೆ ಕಣ್ಣು ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಇವನು ಖರ್ಚು ಮಾಡಿದ್ರೆ ಏಳೆಂಟು ಲಕ್ಷ ರೂಪಾಯಿ ಒಂದ್ಸತಿ ಇನ್ನೊಬ್ಬರ ಕರ್ಕೊಂಬಂದು ಅವನು ಸಾಲ ಹಾಕಿಸಿ ಒಂದು ಇಪ್ಪತ್ತು ಲಕ್ಷದಲ್ಲಿ ಪಿಚ್ಚರ್ ಮಾಡ್ತಾರೆ ಇಪ್ಪತ್ತು ಲಕ್ಷದಲ್ಲಿ ಮಾಡೋದು ಅಂದರೆ ದೊಡ್ಡದು ಇಪ್ಪತ್ತು ಲಕ್ಷ ದೊಡ್ಡದು ಇನ್ನೇನು ಏಳು ಎಂಟು ಹದಿಮೂರು ಹದಿನಾಲ್ಕು ಹದಿನೈದು ಲಕ್ಷ ರೂಪಾಯಿ ಮೇಲೆ ಹೋಗಲ್ಲ ಈಗಿರೋ ಪಿಚ್ಚರ್ ಕೆಲವರು ಲೋ ಬಡ್ಜೆಟ್ನವರು ಲೋ ಬಡ್ಜೆಟ್ ಅಂತಲ್ಲ ಹದಿನಾಲ್ಕು ಹದಿನೈದು ಲಕ್ಷ ರೂಪಾಯಿ ಪಿಚ್ಚರ್ನ ತೆಗೆದು ಅದನ್ನ ಸಬ್ಸಿಡಿಗೆ ಹಾಕ್ಬಿಟ್ಟು ಹತ್ತು ಲಕ್ಷ ರೂಪಾಯಿ ತಗೊಂಡು ಇನ್ನು ಮಿಕ್ಕಿದ ಐದು ಲಕ್ಷನ ಯಾವುದಾದ್ರೂ ಟಿ ವಿ ಚಾನಲ್ ಮಾಡಿಬಿಟ್ಟು ಅದನ್ನ ಮಾಡ್ಕೊಡ್ತಿರೋ ಇನ್ನೊಂದು ಪಿಚ್ಚರ್ ತೆಗಿತಾರೆ ಹೀಗಾಗಿರೋದ್ರಿಂದ ಆ ಪಿಚ್ಚರ್ನ ಗುಣಮಟ್ಟನೂ ಹಾಗೆ ಹೇಳ್ದಿದೆ ಕಲಾವಿದರು ಹಾಗೆ ಎಳ್ದಿದೆ ಎಲ್ಲ ಕೆಲ ಡೌನ್ ಆಗೋಗ್ಬಿಟ್ಟಿದೆ ನಾನು ಚಲನಚಿತ್ರ ರಂಗಿಗೆ ಬಂದು ಇಷ್ಟು ವರ್ಷ ಆಯಿತು ನೋಡಿ ತಗ್ಗಿ ಬಗ್ಗಿ ನಡೆದ್ರೆ ನಮ್ಮನ್ನು ಆ ಕಲೆ ಕಾಯುತ್ತೆ ನಮ್ಮನಿಗೆ ಹೆಸರು ಕೊಡುತ್ತೆ ಗೌರವ ಕೊಡುತ್ತೆ ಲಾಂಗ್ ಟರ್ಮ್ ಕೊಡುತ್ತೆ ಹಾಗಾಗಿ ನಾವು ಕಲೆಗೆ ಬರುವಂಥವ್ರು ಎಲ್ಲರಿಗೂ ಹೇಳೋದಿಷ್ಟೆ ಬನ್ನಿ ಆದರೆ ಕಲೆನ ಪ್ರೀತಿಸಿ ಗೌರವಿಸಿ ಆ ಕಲೆನ ಯಾಕೆ ಮಾಡಬೇಕನ್ನೋದನ್ನು ಕಲ್ತ್ಕೊಂಬನ್ನಿ ಇನ್ನೊಬ್ಬರು ನಾಲ್ಕು ಜನ ನೋಡಿ ಯಾರು ಪಾಠ ಹೆಂಗೆ ಪಾಠ ಮಾಡ್ತಾರೆ ನೋಡಿಕೊಂಡು ನೀವು ಕಲ್ತ್ಕೊಂಡು ನೀವು ಕಲಾವಿದರಾಗಿ ಅದು ಬಿಟ್ಟು ನೀವು ಏಕ್ದಮ್ ಕಲಾವಿದರಾಗ್ತೀ ಅಂದರೆ ಕ್ಯಾಮ್ರಾ ಮುಂದೆ ಬಂದು ಕಾಲ ಒಂದೊಂದು ಟೇಕ್ ಮಾಡೋದ್ರ ಜಾಗದಲ್ಲಿ ಇಪ್ಪತ್ತು ಮೂವತ್ತು ಟೇಕ್ ತೆಕ್ಕೊತಾರೆ ಏನು ಪ್ರಯೋಜನ ಮುಂಚೆ ಆದರೆ ಫಿಲಮು ನನ್ನ ಮಗಂದು ಒಂದು ರೋಲ್ಗೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಇತ್ತು ಒಂದು ರೋಲ್ಗೆ ಆಮೇಲೆ ಮೂವತ್ತು ಸಾವಿರ ಇತ್ತು ನಲ್ವತ್ತು ಸಾವಿರ ರೂಪಾಯಿ ಆಯ್ತು ಐವತ್ತು ಅಂಥದ್ದು ಒಂದು ರೋಲು ಒಂದು ಅಡಿ ಫಿಲಮ್ ಆವಾಗ ಗೇವರ್ಡ್ರ ಕಲ್ಲರು ಈ ಟೆಗ್ ಕಲರು ಇಷ್ಟು ಮಿನ ಕಲರ್ ಅಂತ ಫಿಲಮ್ ಅದು ಮೂವತ್ತೈದು ಸಾವಿರ ರೂಪಾಯಿ ಒಂದು ರೋಲ್ಗೆ ಅಂದರೆ ನೂರು ಅಡಿಗೆ ಅಂಥದ್ದು ನಮ್ಮದು ಒಂದು ಲಾಂಗ್ ಶಾರ್ಟ್ ಇಟ್ಬಿಟ್ರೆ ಒಂದು ನಾ ನಾನು ರಡಿ ತಿಂದ್ಬಿಟ್ರೆ ಆ ಥರ ಒಂದು ನಾಲ್ಕು ಎಷ್ಟೇಗೆ ತಗೊಂಡ್ರೆ ಇಲ್ಲ ಇವಾಗ ಅದೆಲ್ಲ ಹೋಯ್ತು ಡಿಜಿಟಲ್ ಬಂದ್ಬಿಡ್ತು ಎಷ್ಟೇ ಥರ ಮಾಡ್ಕೊತಾರೆ ತೆಗೀತಾರೆ ಒಂದು ಇಪ್ಪತ್ತು ಮೂವತ್ತು ಶಾರ್ಟ್ ತೆಗೆದು ಎಲ್ಲ ಹತ್ತೊಂಬತ್ತು ಶಾರ್ಟ್ ಡಿಲೀಟ್ ಮಾಡಿ ಒಂದನ್ನು ಇಟ್ಕೊತಾರೆ ಹಾಗಾಗ್ಬಿಟ್ಟಿದೆ ಹಾಗಾಗಿ ಕಲೆನ ಅಷ್ಟು ತರೋ ಕೆಳಮರ್ದು ನೋಡ್ಬೇಡಿ ಕಲ್ತ್ಕೊಂಡ್ಬನ್ನಿ ಒಂದು ನಾಲ್ಕು ಜನ ನೋಡಿ ಕಲೆನ ಕಲ್ತ್ಕೊಂಡು ಬಂದು ಕ್ಯಾಮ್ರಾ ಮುಂದೆ ಪಾರ್ಟ್ ಮಾಡಿದ್ರೆ ಒಂದಲ್ಲ ಹತ್ತು ವರ್ಷ ನೂರು ವರ್ಷ ಬೇಕಾದ್ರೆ ನೀವು ಸ್ಟಾಕ್ ನೇಟಾಗಿ ಉಳ್ಕೋತೀರ ಹಾಗಾಗಿ ನೀವು ಕಲೆಗೆ ಬೆಲೆ ಕೊಟ್ಟರೆ ಆ ಕಲೆ ನಿಮ್ಮನ್ನು ಕಾಪಾಡುತ್ತೆ ನಿಮ್ಮನ್ನ ಲಾಂಗ್ ಟರ್ಮಾಗಿ ಉಳಿಸುತ್ತೆ ಅನ್ನೋಂಥ ಈ ನನ್ನ ಒಂದು ಅನುಭವದ ಸಣ್ಣ ಮಾತು ನಿಮ್ಮ ಕಿವಿ ಮೇಲೆ ಆಗ್ತಾ ಇದ್ದೀನಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ ಸೊ ಮ್ಯಾಗ್ಝೀನಲ್ಲಿ ಇಷ್ಟು ಇನ್ಫಾರ್ಮೇಷನ್ ಇರಬೇಕು ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್